ನಮಸ್ಕಾರ ಸ್ನೇಹಿತರೆ, ಮಗಳ ಮುಂದೆ ಅಮ್ಮನ ಮಂಚದಾಟ ಆಗಿದ್ದೇನು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ಮುಂದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೊಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಅದು ಒಂದು ಮನೆಯಲ್ಲಿ ಅಮ್ಮ ಮಗಳು ಇಬ್ಬರು ಕೂಡ ವಾಸವಾಗಿರ್ತಾರೆ. ಹಾಗೆ ಒಮ್ಮೆ ಅವರ ಅಮ್ಮ ಕೆಲಸಕ್ಕೆ ಹೋಗಿರ್ತಾಳೆ, ಅವಳು ಕೂಡ ನೋಡೋಕ್ಕೆ ತುಂಬಾ ಚೆನ್ನಾಗಿರ್ತಾಳೆ, ಅವಳು ಕೂಡ ಗಂಡನ ಬಿಟ್ಟಿರ್ತಾಳೆ. ಹೀಗೆ ಮಗಳನ್ನ ಸಾಕೊಂಡು ಹೋಗಿರ್ತಾಳೆ, ಮಗಳು ಕಾಲೇಜ್ ಮುಗಿಸ್ಕೊಂಡು ಒಂದು ಹುಡುಗನನ್ನು ಪ್ರೀತಿಸ್ತಿರ್ತಾಳೆ. ಹಾಗೆ ಆ ಹುಡುಗನ ಜೊತೆ ಅವಳು ಮನೆಗೆ ಬಂದಿರ್ತಾಳೆ. ಮನೆಗೆ ಬಂದಾಗ ಮನೆಯಲ್ಲಿ ಮಂಚಾಟ ಆಡ್ತಿರ್ತಾಳೆ ರೂಮಲ್ಲಿ. ಅವಳು ಹೇಳಬೇಕು ಅಂದರೆ ಡೋರ್ ಲಾಕ್ ಮಾಡಿ ಮಂಚಾಟ ಆಡೋದನ್ನೇ ಮರೆತು ಬಿಡ್ತಾಳೆ. ಆಗ ಅದೇ ಸಮಯಕ್ಕೆ ಅವರ ಅಮ್ಮ ತಲೆನೋವುತ್ತಿತ್ತು ಅಂತ ಹೇಳಿ ಬೇಗ ಮನೆಗೆ ಬಂದಿರ್ತಾಳೆ. ಮನೆಗೆ ಬಂದಾಗ ಇದೇನು ರೂಮ್ನಲ್ಲಿ ಶಬ್ದ ಬರ್ತಿದ್ದಿಲ್ಲ ಅಂತ ಹೇಳಿ ಹೋಗಿ ನೋಡೋಕೆ ಅಂತ ಹೋದಾಗ ಮಗಳ ಸ್ಥಿತಿ ನೋಡಿ ಫುಲ್ ಶಾಕ್ ಆಗಿ ಹೋಗ್ತಾಳೆ. ನೀನೇ ಮದುವೆ ಮುಂಚೆ ಈ ಥರ ನಡ್ಕೊತಿದ್ಯಾ, ಓ ಇದಕ್ಕೋಸ್ಕರ ನಾನು ಕಾಲೇಜಿಗೆ ಹೋಗ್ತೀನಿ, ಅಲ್ಲಿಗೆ ಹೋಗ್ತೀನಿ, ಈಗ ಹೋಗ್ತೀನಿ ಅಂತ ಹೇಳ್ಬಿಟ್ಟು ರಾತ್ರಿ 10 ಗಂಟೆ ಆರು ಬರ್ತಿರಲಿಲ್ಲ ಅಂತ ಹೇಳಿ ಹೇಳ್ತಾಳೆ. ಆಗ ನೀನು ಎದ್ದೇಳಿ ಆಚೆಗೆ ಅಂತ ಹೇಳಿ ಬೈತಾಳೆ. ಬೈದ್ಬಿಟ್ಟು ಏ ನೀನು ಇಲ್ಲೇ ಇರೋ ಅಂತೇಳಿ ರೂಮ್ ಲಾಕ್ ಮಾಡ್ಕೊಂಡು ಏನು ಮಾಡ್ತಿದ್ದೀಯ ನೀನು ನನ್ನ ಮಗಳ ಜೊತೆ ಅಂದಾಗ ನನ್ನ ಮಗಳಿಗೆ ಮೋಸ ಮಾಡಬೇಕು ಅಂತಿದ್ಯಾ, ಈ ಫೋಟೋ ತೊಗೊಂಡಿದ್ದೀನಿ ತಡಿ ನಿಂಗೆ ಮಾಡ್ತೀನಿ ಅಂತ ಹೇಳಿ ಇದು ಮಾಡ್ತಾಳೆ. ಆಗ ಪೊಲೀಸ್ಗಳು ಸೀಗಲೇ ಇಟ್ಕೊಡ್ತೀನಿ ಅಂತ ಹೇಳಿ ಹೇಳ್ತಾರೆ. ಇಲ್ಲ ಇಲ್ಲ ಮೇಡಮ್, ದಯವಿಟ್ಟು ಕ್ಷಮಿಸ್ಬಿಡಿ, ಇನ್ನೊಂದ್ಸರಿ ಮಾಡೋಲ್ಲ, ಹಾಗೆ ಹೀಗೆ ಅಂತಂದಾಗ ಇನ್ನೊಂದ್ಸರಿ ಮಾಡಬಾರ್ದು ಈ ಥರ ಎಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡಬಾರ್ದು ಅಂದರೆ ಅವಳಿಗೆ ಅದು ಏನು ಕೊಟ್ಟಿಲ್ಲ ನೀನು ನನಗೂ ಕೊಡಬೇಕು ಅಂತೇಳಿ ಹೇಳ್ತಾಳೆ. ಆಗ ಮಗಳಿದ್ದಳು ಹೊರಗಿಂದ ಕೇಳ್ತಾರೆ, ಅಮ್ಮ ಏನು ಮಾಡ್ತಿದ್ಯಾ ಅಂತಂದಾಗ ನಾನು ಮಾತಾಡ್ತಿದ್ದೀನಿ, ನಂಗೆ ತಲೆ ತಿನ್ಬೇಡ ಸುಮ್ಮನೆ ಅಂತೇಳಿ ಡೋರ್ ಲಾಕ್ ಮಾಡಿ ಅವಳೆಲ್ಲದನ್ನು ತೆಗೆದುಕೊಡ್ತಾಳೆ. ಆಗ ಮಗಳಿಗಿಂತ ಚೆನ್ನಾಗಿ ಅಮ್ಮ ಜೊತೆ ಮಂಚಾಟವನ್ನು ಆಡ್ತಾನೆ. ಆಗ ಅವ್ಳು ಹೇಳ್ತಾಳೆ, ನನ್ನ ಮಗಳಿಗೆ ನಾನು ಬಾಯಿ ಬಿಟ್ಟು ಸರಿ ಇರಲ್ಲ, ಹಾಗೆ ನಾನು ಯಾವಾಗ ಕರಿತೀನಿ ಅವಾಗೆಲ್ಲ ಬಂದು ನನ್ನ ಜೊತೆ ಮಂಚಾಟ ಆಡಬೇಕು ಅಂತೇಳಿ ಹೇಳ್ತಾಳೆ. ನೋಡಿದ್ರೆ ಸ್ನೇಹಿತರೆ ಎಂದೆಂಥ ತಾಯಿ ಏನಿರ್ತಾರೆ ಅಂತ. ಈ ವಿಡಿಯೋ ಎಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.